తెలుగు పీరా కక్కర పళ్ళారో కక్కర ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮವನ್ನು ತಲುಪುತ್ತಿದ್ದಂತೆ ಆಕಾಶದಲ್ಲಿ ಪಕ್ಷಿಗಳು ಹಾರುತ್ತಾ ನಮ್ಮನ್ನು ಸ್ವಾಗತಿಸಿದಂತೆ ಇತ್ತು. ಎಷ್ಟು ಅದ್ಭುತವಾಗಿತ್ತು ಎಂದರೆ ಆ ಪಕ್ಷಿಗಳ ಹಾರಾಟವನ್ನು ನೋಡಲು ಒಂದು ಅದ್ಭುತವಾದ ದೃಶ್ಯವಾಗಿತ್ತು. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮದಲ್ಲಿ ಎಲ್ಲ ಮರಗಳಲ್ಲೂ ಅನೇಕ ಪಕ್ಷಿಗಳು ಕುಳಿತಿದ್ದವು. ಜಾನವಿ ಚೆನ್ನಾಗಿದೆಯಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನೋಡಿದ ಮಾಷ್ಟರ್ ಮಕ್ಕಳೆಲ್ಲ ಬಂದಿದ್ದೀವಿ, ನೀನು ನೋಡೋಕ್ಕಂತ ಬಂದ್ವಿ. ಯಾಕೆಂದ್ರೆ ನೀನು ಹುಡುಗಿನ ಸರ್ ರಾಜು ಅಂತ, ಇವಳು ಲಕ್ಷ್ಮಿ ಅಂತ, ಅಮೃತ ಇವಳು ಪ್ರಿಯಾ, ಅವರೆಲ್ಲ ನಮ್ಮ ಮಾಷ್ಟರ್ ನಡಿಯೋ ಮಾಡ್ಕೊಂಡಿರ್ಕೆಲ್ಲ ಕಳಿಸ್ತೇಕೋತಾ ಇದ್ವಲ್ಲ, ಅದು ನೋಡ್ಬಿಟ್ಟು ಜಾನ್ವಿ ನೋಡಬೇಕು ಅಂತ ಬಂದ್ರು. ಆಯ್ತಾ, ಈಗ ಬರ್ತೀಯ ನಮ್ಮ ಜೊತೆ ತಿಂಡಿ ತಿನ್ನು ಬಾ, ಸ್ವಲ್ಪ ಒಂದು ತಿನ್ನು ಬಾ, ಒಂದು ಯಾವ ಉಪ್ಪಿಟ್ಟು ಕೊಡ್ತೀವಿ ಬಾ, ಬಾ ಬಾ. ಇಲ್ಲೆಲ್ಲರೂ ಎಲ್ಲಿ ನಮ್ಮ ತಿಂಡಿ ತಿನ್ಬೇಕು? ದೀಪ ಅಂತ ಉಳಿಸ್ರು ಬಂದಿದ್ದೀನಿ ಅಂತ, ಹೋದ ವರ್ಷ ಬಂದಿದ್ವಿ. ಹ್ಞೂ, ಆಮೇಲೆ ನೀನು ಹೇಳಿದ್ದೆಲ್ಲ ನೆನ್ಪಿಟ್ಕೊಂಡಿದ್ದೀನಿ. ನೀನು ಏನು ಹೇಳಿದ್ದೆ ಹೇಳೋ, ಅಲ್ಲ ನೀನು ಇದು ಅವು ಕೆಳಗಡೆ ಬಿದ್ದಿದ್ದನ್ನು ಹುಷಾರಾಗಿ ತರಬೇಕು, ದಿವ್ಸಕ್ಕೆ 5-6 ಸರಿ ಹೋಗ್ತೀನಿ, ಇಲ್ಲಾಂದರೆ ಆ ಪಕ್ಷಿಗಳು ಒಂದು ನಾಯಿ ಮಕ್ಕಳು ತಿಂದ್ಬಿಡ್ತವೆ ಅಂತೆಲ್ಲ ಹೇಳಿದ್ದೆಯಲ್ವಾ, ಅದೆಲ್ಲ ಇವ್ರಿಗೆ ಹೇಳಿದ್ದೀನಿ. ಹಾಂ, ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಇವಳನ್ನು ನೋಡಿ, ಇವಳು ಎಷ್ಟೊಂದು ಪ್ರೀತಿ ಮಾಡ್ತಾಳೆ ಪಕ್ಷಿನ, ನಾವು ಹಂಗೆ ಪ್ರೀತಿ ಮಾಡಬೇಕು ಅಂತ. ಹಾಂ ಲಕೇಶ್, ನಾವು ಇಲ್ಲೇ ಇದ್ದೀವಿ, ನೀವು ಮೀನು ತಂದಾಗ ಹೇಳಿ ನಾವು ಬರ್ತೀವಿ. ಹೌದಾ, ಮೀನನ್ನು ಅವಳು ತಿನ್ನಿಸೋದು ನೋಡಬೇಕಲ್ಲ ನಾವು. ಜಾಹ್ನವಿ ಪಕ್ಷಿಗಳಿಗೆ ಮೀನು ತಿನ್ನಿಸುವುದನ್ನು ನೋಡಲು ಎಲ್ಲರೂ ಕಾತುರರಾಗಿದ್ದರು. ಯಾವ ಮೊಟ್ಟೆ ಅದು? ಪೆಲಿಕಾನ್ಸ್. ಯಾವ ಮೊಟ್ಟೆ ಮದುವೆ ಅದು? ಪೆಲಿಕಾನ್ಸ್. ಪೆಲಿಕಾನ್ ಪೆಲಿಕಾನ್ ಪಕ್ಷಿಯ ಮೊಟ್ಟೆ, ಹೆಜ್ಜಾಲರೆ ಪಕ್ಷಿಯ ಮೊಟ್ಟೆ. ಮೀನು ಕೊಡು ಅಂತ ಕೇಳ್ತಿದ್ಯಾ ಅದು? ಇದು ಮರಿ ಪಕ್ಷಿ, ಭೂಮಿ ಮರದ ಮೇಲಿಂದ ಬಿದ್ದಾಗ ರಕ್ಷಣೆಗೆ ಒಳಪಟ್ಟು ಅದನ್ನು ತಂದು ಇಲ್ಲಿ ಸಾಕ್ತಾ ಇದ್ದಾರೆ. ದೊಡ್ಡದಾದ ಮೇಲೆ ಇದನ್ನು ರಿಲೀಸ್ ಮಾಡ್ತಾರೆ.
ಇದ್ಯಾವ್ದಣ್ಣ ಪಕ್ಷಿ? ಎಷ್ಟು ವರ್ಷದ ಎಷ್ಟು ತಿಂಗಳು? ನೀವು ಚೆನ್ನಾಗಿ ಓದ್ಬೇಕು, ಈ ತರ ನೀವು ಪಕ್ಷಿಗಳನ್ನೆಲ್ಲ ಕಾಪಾಡಬೇಕು. ಇಲ್ಲ ಇಲ್ಲ, ನಾನು ಎಲ್ಲಾರು ಹೊರಗಡೆ ಹೊರಟೋದ್ರೆ ನನ್ ನೀನ್ ತಂದು ಇಟ್ಬಿಟ್ರೆ ಫೀಡ್ ಮಾಡೋದೆಲ್ಲ ಇಲ್ಲ. ನಮಗೆ ಬಿದ್ದೋದ್ ಮರಿಗಳನ್ನ ಮರ್ತೋಗ್ತಾ ಬಿದ್ದೋಗ್ಬಿಟ್ಟು ಈಗ ಅದ್ರಲ್ಲಿ ಒಂದ್ ಎರಡು ಮರಿ ಅವಳೇ ರಕ್ಷಣೆ ಮಾಡಿರೋದು. ಸ್ಕೂಲ್ ಮುಗಿದ್ಮೇಲೆ ವೈಚಾತ್ರ ಒಂದ್ ರೌಂಡು ಬಿದ್ರೆ ಎತ್ತ ಬಂದು ಅಂದ್ರೆ ನೀರ್ ಕುಡಿಸ್ತೀಯ. ಫಸ್ಟ್ ಏಡ್ ಮೇಲೆ ಇವಳೇ ಮಾತಾಡಿದ್ರೆ ಈಗ ಅವಳು ಜಾಮಿ ತಿನ್ನಿಸ್ತಾಳೆ ನೋಡಿ, ಹೆಂಗ್ ತಿನ್ನುತ್ತೆ ಪಕ್ಷಿಗಳು. ನೀವು ತಿನ್ನಿಸ್ತೀರಾ? ಸ್ವಲ್ಪ ಅವಳು ಭಯ ಚಿಕ್ಕವಳಲ್ವೇ.